ಸಂಸತ್ ಭವನಕ್ಕೆ ಯುವಕರು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸಂಪೂರ್ಣವಾಗಿ ಭದ್ರತಾ ವೈಫಲ್ಯ. ಪಾರ್ಲಿಮೆಂಟ್ಗೆ ನುಗ್ಗಿ ಹುಸಿ ಬಾಂಬ್ ಹಾಕಿದ್ದಾರೆ. ಭದ್ರತಾ ವೈಫಲ್ಯ ಇದು. ಸಂಸತ್ ರಕ್ಷಣೆಯಲ್ಲಿ ಸರ್ಕಾರ ವಿಫಲವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಗೃಹ ಸಚಿವರು ಈ ಬಗ್ಗೆ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು. ಅದನ್ನ ಕೇಳಿದ್ದಕ್ಕೆ ಈ ರೀತಿ ಸರ್ವಾಧಿಕಾರಿಣಿ ತೋರಣೆಯನ್ನ ತೋರಿದ್ದಾರೆ. ಸಂಸತ್ನಿಂದ ಸಂಸದರನ್ನ ಅಮಾನತು ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡಿದ್ರೆ ಇವರ ಗಂಟೇನು ಹೋಗ್ತಾ ಇತ್ತು, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರೆ ಏನಾಗ್ತಾ ಇತ್ತು? ರಾಜ ಮಹಾರಾಜರ ಕಾಲದಂತೆ ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಒಂದು ಪ್ರತಿಭಟನೆ ಇದ್ದೇ ಇರುತ್ತೆ. ಸರ್ವಾಧಿಕಾರಿ ಧೋರಣೆ ಹೋಗಬೇಕು ಅಂದ್ರೆ ಜನ ಚುನಾವಣೆ ಸಂದರ್ಭದಲ್ಲಿ ಯೋಚನೆ ಮಾಡಿ ಮತ ಚಲಾಯಿಸಬೇಕು ಅಂದಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿಬೇಕು ಅಂತ. ದೆಹಲಿನಲ್ಲಿ ಪಾರ್ಲಿಮೆಂಟಲ್ಲಿ ಯಾರೋ 4-5 ಜನ ಯುವಕರು ಅಲ್ಲಿ ಹೋಗಿ ಒಂದು ಬಾಂಬ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಾಂಬ್ ಅಂದರೆ ಹುಸಿ ಬಾಂಬ್ ಅಂತ ಆಮೇಲೆ ಗೊತ್ತಾಯಿತು. ಅವರು ಜೈಲಿಗೆ ಹೋಗೋದು ಖಾಯಂ, ಹೋಗ್ತಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಅದು ನಮ್ಮ ಅಪೋಸಿಷನ್ ಎಂ ಪಿಸ್ ಕೇಳ್ತಿರತಕ್ಕಂಥದ್ದೇನು? ಗೃಹಮಂತ್ರಿಯಿಂದ ಒಂದು ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟು ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಇವತ್ತು ಇಂಡಿಯಾ ಕೂಟ ದೇಶದ ಎಲ್ಲ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನಾವು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ. ಇವತ್ತು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.